हाय एवरीवन एला सीईटी विद्यार्थी नम चल के स्वागत इे मे 20 सीईटी परीक्षा कूड़ा विद्यार्थी बरिया होता विद्यार्थी मेन मुख्यवाद गाइडलाइंस कूड़ा रिलीज़ आगे इतना कंपलसरी फॉलो मे मिस्टेक नमेंगे परीक्षा के अलव माइति को बैठे डीटेल तल्सकोते बनी वीडियो शुरू इले विद्यार्थी आलरे हाल टिकेटन कश्यू मैं विद्यार्थी डौनलोड मे ब्लैक आंड वैट आदे अथवा कलर कापी आदि ओके विद्यार्थी परीक्षा केंद्र के आदू वन अवर् मुंचे याकेपलू इले ವಿದ್ಯಾರ್ಥಿಗಳಿಗೆ ಏನಾಗಬಹುದು ಅಂದ್ರೆ ವಿಳಂಬ ಆಗಬಹುದು ಬಸ್ ಅಥವಾ ಟ್ರೈನ್ ಅಥವಾ ಸಾಕಷ್ಟು ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡಬೇಕಾದ್ರಪ್ಪ ಟ್ರಾಫಿಕ್ ಇಂದ ಆಗಿರಬಹುದು ಅದೇ ರೀತಿ ಏನೇ ರೀಸನ್ ಇಂದ ವಿಳಂಬ ಆಗಬಹುದು ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ 1 ಅವರ್ ಮುಂಚೆ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗೋದು ಸೂಕ್ತ ನಂತರ ನಿಮಗೆ ಪರೀಕ್ಷೆ ಶುರುವಾಗಕ್ಕಿಂತ ಮುಂಚೆ ನಿಮಗೆ ಎಕ್ಸಾಮ್ ಅಲ್ಲಿಗೆ ಅಲೋ ಮಾಡ್ತಾರೆ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಬಹುದು ಅಥವಾ ಪರೀಕ್ಷಾ ಕೊಠಡಿಗೆ ಕೂಡ ಹೋಗಬಹುದು ಇಲ್ಲಿ ಮೇನ್ ಆಗಿ ನೀವು ನಿಮ್ಮ ಐಡೆಂಟಿಟಿ ಕಾರ್ಡ್ ನ ತಗೋಬೇಕಾಗುತ್ತೆ ಯಾವುದಾದರೂ ಒಂದು ಐಡಿ ನಿಮ್ಮ ಆಲ್ ಟಿಕೆಟ್ ಜೊತೆಗೆ ಯಾವುದಾದರೂ ಒಂದು ಐಡಿ ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು ಪಾನ್ ಕಾರ್ಡ್ ಆಗಿರಬಹುದು ಅಥವಾ ಡಿಎಲ್ ಆಗಿರಬಹುದು ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ನಿಮ್ಮ ಬಿಯುಸಿ ಆಲ್ ಟಿಕೆಟ್ ಆಗಿರಬಹುದು ಯಾವುದಾದರೂ ಒಂದು ಗವರ್ನಮೆಂಟ್ ಐಡಿ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ನೀವು ನಿಮ್ಮ ಪಿನ್ ಅನ್ನು ಕೂಡ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಯಾವ ರೀತಿ ಪಿನ್ ನ ಪ್ರೊವೈಡ್ ಮಾಡೋದಿಲ್ಲ ನಂತರ ವಿದ್ಯಾರ್ಥಿಗಳು ಮೇನ್ ಆಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ ನಿಗದಿಯಂತೆ ನಿಮ್ಮ ಆಲ್ ಟಿಕೆಟ್ ಅದೇ ರೀತಿ ನಿಮ್ಮ ಪಿನ್ ಅದೇ ರೀತಿ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗಾಡ್ಜೆಟ್ಸ್ ಕೂಡ ಅಲೋ ಇರೋದಿಲ್ಲ ಅದೇ ರೀತಿ ನಿಮಗೆ ಯಾವುದೇ ರೀತಿ ಕೈ ಗಡಿಯಾರ ಕೂಡ ಅಲೋ ಇರೋದಿಲ್ಲ ಫುಲ್ ಸ್ಲೀವ್ ಆದಷ್ಟು ಅವಾಯ್ಡ್ ಮಾಡಿ ವಿದ್ಯಾರ್ಥಿಗಳಿಗೆ ಫುಲ್ ಸ್ಲೀವ್ ಡ್ರೆಸ್ಸನ್ನು ಹಾಕೋದು ಆದಷ್ಟು ವಿದ್ಯಾರ್ಥಿಗಳು ಅವಾಯ್ಡ್ ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ಎಂಟ್ರಿನಿಂದ ಆದ ನಂತರ ನಿಮಗೆ ಅಲ್ಲೇ ನಿಮಗೆ ಓಎಂ ಶೀಟ್ನ ಕೊಡ್ತಾರೆ ಅಲ್ಲೇ ನಿಮಗೆ ಇನ್ಸ್ಟ್ರಕ್ಷನ್ ಕೂಡ ಇರ್ತದೆ ವಿದ್ಯಾರ್ಥಿಗಳು ನೀಟಾಗಿ ಅದನ್ನು ಫಿಲ್ ಮಾಡಿ ನಿಮ್ಮ ಸಿಇಟಿ ನಂಬರ್ ನಿಮ್ಮ ಡೀಟೇಲ್ಸನ್ನು ಕೂಡ ಕರೆಕ್ಟಾಗಿ ಫಿಲ್ ಮಾಡಿ ನಿಮಗೆ ಬಿಲ್ ಆಗ್ತದೆ ಆಗ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಬಿಲ್ ಆಗುತ್ತೆ ಅಂತ ಇಲ್ಲಿ ಮೂರನೇದು ಎಚ್ಚರಿಕೆ ಬಿಲ್ ಆಗುತ್ತೆ ಎಚ್ಚರಿಕೆ ಬಿಲ್ ಆದ ನಂತರ ಯಾವ ವಿದ್ಯಾರ್ಥಿಗಳು ಹೊರಗಡೆಗೆ ಹೋಗಂಗಿಲ್ಲ ಒಳಗೂ ಬರೋಂಗಿಲ್ಲ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ನಂತರ ಪರೀಕ್ಷೆಯನ್ನು ಕೂಡ ವಿದ್ಯಾರ್ಥಿಗಳು ಬರೆಯಬೇಕಾಗುತ್ತೆ ನಂತರ ಪರೀಕ್ಷೆ ಮುಗಿಯುವ ಸಮಯದಲ್ಲಿ ನಿಮಗೆ ಲಾಸ್ಟಿಗೆ ಒಂದು ಬಿಲ್ ಆಗುತ್ತೆ ಅದು ಅರ್ಧ ಗಂಟೆ ಸಮಯ ಇದೆ ಅಂತ ಲಾಸ್ಟಿಗೆ ಇನ್ನೊಂದು ಬಿಲ್ ಆಗುತ್ತೆ ಅದು ಕೇವಲ 5 ನಿಮಿಷ ಟೈಮ್ ಇರಬೇಕಾದ್ರೆ ಅದು ಲಾಸ್ಟಿಗೆ ನೋಟಿಫಿಕೇಶನ್ ಬಿಲ್ ಆಗಿರ್ತದೆ ಇಷ್ಟೆಲ್ಲ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ನೆನಪಿರಲಿ ಪರೀಕ್ಷೆನ ಚೆನ್ನಾಗಿ ಬರೀರಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ಎಕ್ಸಾಮ್ ಚೆನ್ನಾಗಾಗಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್